ಹತ್ತು ದಿನಗಳ ತಾತ್ಕಾಲಿಕ ರಿಲೀಫ್ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಮೂಡ ಹಗರಣದ ಆರೋಪದಲ್ಲಿ ಮತ್ತೊಂದು ಕ್ರೂಷಿಯಲ್ ಡೇ. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠದ ಮುಂದೆ ವಿಚಾರಣೆ ಪುನರಾರಂಭ ಆಗತ್ತೆ. ಹತ್ತು ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ಮೇಲೆ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬಂದು ವಾದ ಮಂಡನೆ ಮಾಡಿದರು. ಇವತ್ತು ಮತ್ತೆ ಬಂದಿದ್ದಾರೆ ಅವರು ಕೋರ್ಟ್ಗೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯ ವಿಚಾರಣೆ ಮತ್ತೆ ಶುರುವಾಗುತ್ತೆ. ಹತ್ತು ದಿನಗಳ ಹಿಂದೆ ಶುರುವಾಗಿತ್ತು ವಿಚಾರಣೆ. ಮೂರು ಜನ ದೂರುದಾರರಿಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ನ್ಯಾಯಾಲಯ ಕೊಡುತ್ತೆ. ಪ್ರದೀಪ್, ಸ್ನೇಹಮಯಿ ಕೃಷ್ಣ ಮತ್ತು ಟಿ ಜೆ ಅಬ್ರಾಹಂ ಮೂರು ಜನ ದೂರುದಾರರು ರಾಜ್ಯ ಹೈಕೋರ್ಟ್ ಮುಂದೆ ಮುಖ್ಯಮಂತ್ರಿಗಳ ರಿಟ್ ಅರ್ಜಿ ಇದೆ. ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವ ಕ್ರಮ ತಪ್ಪು. ಆ ಅನುಮತಿಯನ್ನ ರದ್ದುಪಡಿಸಿ ಅಂತ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ಮುಂದೆ. ಯಾಕೆ ರದ್ದುಪಡಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಯಾಕೆ ರದ್ದುಪಡಿಸಬಾರದು ಅಂತ ಇವತ್ತು ಮೂವರು ದೂರುದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾರೆ. ಜೊತೆಗೆ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಹಾಜರಾಗ್ತಾರೆ. ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು. ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ 25 ವರ್ಷ ಪ್ರತಿ ವರ್ಷ 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. 5 ವರ್ಷದಲ್ಲಿ 25,000 ಕೋಟಿ ಆಗುತ್ತೆ. ನೀವು ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಅಂತ ಹೇಳಿದ್ವಿ. ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿ ಆಗುತ್ತೆ. ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾದ್ರೂ ಕೊಡಬೇಕು ನಮಗೆ ಅಂತ ಹೇಳಿದ್ವಿ. ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ. ಅದರಲ್ಲಿ ಅರ್ಧ ನಮಗೆ ಕೊಡಬೇಕು. ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಆಮೇಲೆ ಎಫಿಷಿಯನ್ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನಲೈಸ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಇದು ಮಾಡ್ಬೇಕು. ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ 9%. ನಾವು ಯು ಆರ್ ಗೆಟಿಂಗ್ ಓನ್ಲಿ 1.9% ಮಾಡ್ತಾ ಇದ್ದೀವಿ. ಸೊ ಅದನ್ನ ಸರಿ ಮಾಡಬೇಕು ಅಂತ ಹೇಳಿದ್ವಿ. 14 ಫೈನಾನ್ಸ್ ನಮಗೆ 4.713 ಬರ್ತಿತ್ತು ಟ್ಯಾಕ್ಸ್ ನಮಗೆ ಸ್ಟೇಟ್ಗೆ. ಅದು 15 ಫೈನಾನ್ಸ್ ಕಮಿಷನ್ ಅಲ್ಲಿ 3.647 ಆಗ್ಬಿಟ್ಟು. ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು. ಸುಮಾರು 1.66% ಕಡಿಮೆ ಆಗೋಯಿತು. ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನ್ನು ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು 80,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಗಿದೆ.
ಅದೆಲ್ಲ ರೆಕ್ಟಿಫೈ ಮಾಡಿ 65 ಮತ್ತೆ ಜಿ ಎಸ್ ಟಿ ಅನುದಾನದ ವಿಚಾರದಲ್ಲಿ ಏನಾದ್ರು ಕೇಳಿದ್ರೆ ಇದು ತೆರಿಗೆ ವಿಚಾರ ಸರ್ ಅಲ್ಲ ಪೂರ್ವಕವಾಗಿ ಸ್ಪಂದಿಸಿದಾರ ಸರ್ ಆಯೋಗ ಪೂರ್ವಕವಾಗಿ ಸ್ಪಂದಿಸಿದ್ಯಾ ಅಂತ ಆಯೋಗ ನಿಮ್ಮ ಬೇಡಿಕೆಗಳಿಗೆ ಪೂರ್ವಕವಾಗಿ ಸ್ಪಂದಿಸುತ್ತೆ ರಿಪೋರ್ಟ್ ಕೊಡ್ತಾರೆ ಕೇಳಿದಾರೆ ಅಷ್ಟೇನೆ ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಆರ್ಗ್ಯುಮೆಂಟ್ ನಡೀತಾ ಇದೆ ನೋಡೋಣ ಅಂದ್ರಂತೆ ಕೇಸಿನ ಬಗ್ಗೆ ಕೇಳಿದಾಗ ಮುಖ್ಯಮಂತ್ರಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್